ನಿನ್ನೆ ತಾಯಂದಿರ ದಿನಾಚರಣೆ ಹಿನ್ನೆಲೆ ತನ್ನ ತಾಯಿಯ ಜೊತೆ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ದ ನಟ. ಇದೇ ವೇಳೆ ಕಾರನ್ನ ಅಡ್ಡಗಟ್ಟಿದ ಪುಂಡರ ಗ್ಯಾಂಗ್ ಒಂದು ಏಕಾಏಕಿ ನಟನ ಮೇಲೆ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಹಾಗಾದ್ರೆ ಅದ್ಯಾವ ನಟ, ಅದೇನ್ ಗಲಾಟೆ ಅಂತೀರಾ? ಈ ಸ್ಟೋರಿ ನೋಡಿ. ನಿನ್ನೆ ರಾತ್ರಿ ಕನಕಪುರ ಮುಖ್ಯ ರಸ್ತೆಯಲ್ಲಿ ಕಗ್ಗಲ್ಲಿಪುರದ ಸ್ಯಾಂಡಲ್ ವುಡ್ ನಟ ಚೇತನ್ ಚಂದ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಬೈಕ್ ಓಡಿಸಿಕೊಂಡು ಬರ್ತಾ ಇದ್ದ ವ್ಯಕ್ತಿಯೊಬ್ರು ಸಣ್ಣ ಕಿರಿಕ್ನಿಂದ ಚೇತನ್ ಚಂದ್ರ ಆಸ್ಪತ್ರೆಗೆ ದಾಖಲಾಗುವಂತೆ ಮಾಡಿದೆ. ಎಸ್, ನಿನ್ನೆ ರಾತ್ರಿ ಕನಕಪುರದಿಂದ ಬೆಂಗಳೂರಿಗೆ ವಾಪಸ್ ಬರ್ತಿದ್ದ ಚೇತನ್ ಚಂದ್ರ ಕಗ್ಗಲ್ಲಿಪುರದ ಮಯೂರ ಬೇಕರಿ ಮುಂಭಾಗ ಹಲ್ಲೆ ನಡೆದಿದೆ. ಈ ಬಗ್ಗೆ ಆಸ್ಪತ್ರೆಯಿಂದ ವಿಡಿಯೋ ರಿಲೀಸ್ ಮಾಡಿ ಹೇಳಿಕೆ ನೀಡಿರುವ ಚೇತನ್ ಚಂದ್ರ, ಕುಡಿದು ಬೈಕ್ ಅನ್ನು ಓಡಿಸಿಕೊಂಡು ಬಂದ ವ್ಯಕ್ತಿಯೊಬ್ಬ ಕಗ್ಗಲ್ಲಿಪುರದಲ್ಲಿ ತನ್ನ ಕಾರನ್ನ ಅಡ್ಡ ಹಾಕಿದ, ಬಳಿಕ ನನ್ನ ಮೇಲೆ ಹಲ್ಲೆ ಮಾಡೋಕೆ ಮುಂದಾಗಿದ್ರು. ಇದಕ್ಕೆ ವಿರೋಧ ತೋರಿದಾಗ 20-30 ಮಂದಿ ನನ್ನ ಮೇಲೆ ಮನ ಬಂದಂತೆ ಥಳಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಸದ್ಯ ನಟ ಚೇತನ್ ಚಂದ್ರ ಹಾಗೂ ವಿರೋಧಿಗಳ ನಡುವೆ FIR ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಅದೇನೇ ಇರಲಿ, ಸಣ್ಣ ಪುಟ್ಟ ವಿಚಾರಕ್ಕೆ ಈ ರೀತಿ ರಕ್ತ ಹರಿಸೋ ರೀತಿ ವ್ಯಕ್ತಿ ಮೇಲೆ ಹಲ್ಲೆ ಮಾಡೋದು ಎಷ್ಟು ಸರಿಯಲ್ವಾ?